ಎಲ್ಲ ಮಂಡ್ಯ ಮಾಧ್ಯಮ ಮಿತ್ರರಿಗೆ ನನ್ನ ಮೊದಲನೇ ಮಂಡ್ಯ ಭೇಟಿ ಶಿಕ್ಷಣ ಸಚಿವರಾದ ಮೇಲೆ ಅದಕ್ಕೆ ನಿಮ್ಮ ಹೃದಯಪೂರ್ವಕವಾಗಿರತಕ್ಕಂತ ಗೌರವವನ್ನು ಕೊಡ್ತಾ ಚೆಲ್ವಣ್ಣವರು ಹೇಳಿರೋದಕ್ಕೆ ಇನ್ನೊಂದು ವಿಚಾರ ನಾನು ಹೇಳಬೇಕಾಗುತ್ತೆ ಬಂಗಾರಪ್ಪರ ಮಗ ಆಗಿ ನಾನು ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಕಾವೇರಿ ವಿಚಾರದಲ್ಲಿ ಮುಂಚೆನೂ ಕೂಡ ಕಾವೇರಿ ಹೋರಾಟದ ವಿಚಾರಕ್ಕೆ ಬಂದಾಗ ಚೆಲ್ವಣ್ಣವರೆಲ್ಲ ನಮ್ಮನ್ನೆಲ್ಲ ಕರೆಸಿದ್ರು ಇಲ್ಲಿ ನಾವು ಕೂಡ ಬೇರೆ ಯಾರು ಜನಪ್ರತಿನಿಧಿಗಳಿಗೆ ಬಿಟ್ಕೊಂಡಿರಲಿಲ್ಲ ಇಲ್ಲಿ ಮಂಡ್ಯದವರು ನನ್ನನ್ನು ಬಿಟ್ಕೊಂಡಿದ್ರು ನನಗೆ ಅದು ನೆನಪಿದೆ ಇವತ್ತು ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾದೇಗೌಡರು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಇದೆಲ್ಲ ಕರೆಕ್ಟು ಬಟ್ ಕೇಂದ್ರಕ್ಕೆ ಹೋಗಿದಾರಲ್ಲ 25 ಜನರು ಅವರೇನು ಮಾಡ್ತಾ ಇದ್ದಾರೆ ಧ್ವನಿ ಸೇರಿಸಬೇಕು ತಾನೆ ಜನಪ್ರತಿನಿಧಿಗಳು ಪಕ್ಷಕ್ಕೆ ಸೇರಿರ್ತಕ್ಕಂಥವರಲ್ಲ ಸರ್ಕಾರಕ್ಕೆ ಸೇರಿರ್ತಾರೆ ಈ 25 26 ಜನರು ಹೋಗಿ ಅಲ್ಲಿ ಕೂತ್ಕೊಂಡಿದಾರಲ್ಲ ಒಂದು ದಿವಸ ಯಾವ್ದಾದ್ರು ಧ್ವನಿ ಎತ್ತಿದಾರ ಇವರು ನಮ್ಮ ರಾಜ್ಯದ ಪರವಾಗಿ ಯಾವುದೇ ಸಂದರ್ಭದಲ್ಲಿ ಅವರಿಗೆ ನಾನು ಮನವಿ ಮಾಡ್ತೀನಿ ಫಸ್ಟ್ ಅವರು ಕೂಡ ಧ್ವನಿ ಸೇರಿಸಬೇಕಾಗುತ್ತೆ ನಮ್ಮ ಧ್ವನಿಗೆ ಅವರು ಸೇರಿಸಬೇಕು ಯಾಕೆಂದರೆ ಕೇಂದ್ರ ಸರ್ಕಾರದಲ್ಲಿ ಇರಬೇಕಾದ್ರೆ ಕೀನ ಭಾಳ ಕಷ್ಟ ಆಗ್ತದೆ ಆಮೇಲೆ ನಮ್ಮ ತಂದೆಯವರು ಬಂಗಾರಪ್ಪಜಿಯವರು ಇದ್ದಿರತಕ್ಕಂಥ ಸಂದರ್ಭಕ್ಕೂ ಇವತ್ತಿಗೂ ಕಾನೂನು ಯಾವ ರೀತಿ ಆಡಳಿತ ಮಾಡ್ತದೆ ಸೆಂಟ್ರಲ್ ಗವರ್ಮೆಂಟ್ ಅವರು ಯಾವ ರೀತಿ ಒತ್ತಡವನ್ನು ತರ್ತಾರೆ ಇದೆಲ್ಲ ವಿಚಾರಗಳಿರ್ತವೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತದೆ ಕೆಲಸತಿ ಆಮೇಲೆ ನೀರೇ ಇಲ್ಲ ಅಂತ ಹೇಳಿದಾಗ ಇನ್ನೂ ದೊಡ್ಡ ತೊಂದರೆ ಆಗ್ತದೆ ಈ ಸಮಸ್ಯೆ ಯಾವಾಗ ಬರ್ತದೆ ಅಂದರೆ ನೀರಿಲ್ಲದಾಗ ಆ ಸಂದರ್ಭದಲ್ಲಿ ಧ್ವನಿ ಸೇರಿಸ್ತಕ್ಕಂಥದ್ದು ಜನಪ್ರತಿನಿಧಿಗಳು ಯಾರು ಸಂಸದರು ಹೋಗಿ ಗೆದ್ದು ಹೋಗಿದ್ದಾರೆ ಇಲ್ಲಿಂದ ಅವ್ರು ಮಾಡಬೇಕಂತ ನಾನು ಮನವಿ ಮಾಡ್ತೀನಿ ಸರ್ಕಾರದ ವತಿಯಿಂದನೂ ಕೂಡ ಯಾಕೆಂದರೆ ರೈತರು ಇಲ್ಲಿರೋ ರೈತರ ಅವರಿಗೂ ಕೂಡ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಅವ್ರ ಧ್ವನಿಯಾಗಿ ಅವ್ರು ಎತ್ತಬೇಕು ಪಾರ್ಲಿಮೆಂಟಲ್ಲಿ ಎತ್ತಬೇಕು ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಗೆ ಎತ್ತಬೇಕು ಇಷ್ಟು ನಾನು ಅದನ್ನ ಧ್ವನಿ ಜೋಡಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ನಮ್ಮ ಒಂದು ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾಕೆಂದರೆ ಇಷ್ಟು ದಿವಸ ಒಂದು ಮೊಟ್ಟೆಯನ್ನು ಒಂದರಿಂದ 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು ಇಂಥ ಗ್ಯಾರಂಟಿಗಳ ಮಧ್ಯದಲ್ಲೂ ಕೂಡ ವಿರೋಧ ಪಕ್ಷದವರು ಎಲ್ಲಿಂದ ತರ್ತೀರಿ ದುಡ್ಡು ಇದಕ್ಕೆ ಕೊಡೋಕ್ಕಿಲ್ಲ ಅದು ಇದು ಅಂತ ಹೇಳಿದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಮಕ್ಕಳ ಒಂದು ಪೌಷ್ಟಿಕತೆಯ ಹಿತದೃಷ್ಟಿಯಿಂದ ಒಂದು ಮೊಟ್ಟೆನೇ 2 ಮೊಟ್ಟೆ ಮಾಡಿ ಯಾಕೆಂದರೆ ಅವಶ್ಯಕತೆ ಇದೆ ಮಕ್ಕಳಿಗೆ ಯಾಕೆಂದರೆ ಅದು ಬಹಳ ಇಲ್ಲಿ ಸಿಟಿಯಲ್ಲೆಲ್ಲ ಓಕೆ ಆದರೆ ಗ್ರಾಮಾಂತರ ಭಾಗದಲ್ಲಂತೂ ಬಹಳ ಅವಶ್ಯಕತೆ ಇದೆ ನಾವು ಕೂಡ ಮನವಿ ಮಾಡಿದಾಗ ಈಗ 2 ಮೊಟ್ಟೆಯನ್ನು ಮತ್ತು 8ನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು ಎಷ್ಟೊಂದು ಸತಿ ಈ 9ನೇ ಕ್ಲಾಸ್ ಮಕ್ಕಳು ಎದುರುಗಡೆ 8ನೇ ಕ್ಲಾಸ್ವರೆಗೂ ತಿಂತಾಯಿದ್ರು ಅದು ನಮಗೆ ಮಾಹಿತಿ ಬಂದಾಗ ನಾವು ಮನವಿ ಮಾಡಿದಾಗ ಇಲ್ಲ ಅದನ್ನು 10ನೇ ಕ್ಲಾಸ್ವರೆಗೂ ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ಇವಾಗ 10ನೇ ಕ್ಲಾಸ್ವರೆಗೂ ಕೂಡ 2 ಮೊಟ್ಟೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಉದ್ಘಾಟನೆಗೆ ಮಂಡ್ಯದಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಂಥೇಳಿ ನಾವು ರವಿಯವ್ರಿಗೂ ಕೇಳಿದ್ವಿ ಅವರು ಕೂಡ ಭಾಳ ಖುಷಿಯಾದರು ಮತ್ತು ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಇಲ್ಲ ಇಲ್ಲಿಂದನೇ ಮಾಡಿ ಮದುವರೆ ಅಂಥೇಳಿ ಅದಕ್ಕೆ ಇವತ್ತು ಕಾರ್ಯಕ್ರಮ ಹಾಕ್ಕೊಂಡು ಬಂದಿದ್ದೀವಿ ಮತ್ತು ಕೆಲವು ವಿಚಾರಗಳನ್ನು ನಮ್ಮ ಶಿಕ್ಷಣ ಇದರೊಳಗೆ ಸಾಕಷ್ಟು ತೊಂದರೆಗಳಿದ್ದಾವೆ ಇಲ್ಲ ಅಂತ ಹೇಳಲ್ಲ ಒಂದು 1.5 ವರ್ಷದೊಳಗೆ ಸಾಕಷ್ಟು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದು ಮಕ್ಕಳಿಗೆ ಓದ್ತಕ್ಕಂಥ ನೀತಿ ಇರ್ಬೋದು ಅವರಿಗೆ ವ್ಯವಸ್ಥೆ ಇರ್ಬೋದು ಬದಲಾವಣೆಯನ್ನು ಭಾಳ ಮುಂಚೂಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಪರ್ಸ್ನಲಾಗಿ ತೊಗೊಂಡಿದ್ದಾರೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಈ ಫಂಡ್ಸ್ CSR ಫಂಡ್ಸ್ ತರ್ತಕ್ಕಂಥದ್ದು ಇದೆಲ್ಲ ವಿಚಾರದಲ್ಲಿ ತಂದಿರೋದ್ರಿಂದ ಶಿಕ್ಷಣ ಇಲಾಖೆಯಿಂದ ಭಾಳ ಒಳ್ಳೆ ಗುಣಮಟ್ಟದ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ಬೋದು ಯಾಕೆಂದರೆ ಈ ಹಂತದಲ್ಲಿ ಹೆಂಗಿದ್ದೀವಿ ಅಂದರೆ ಆ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನನ್ನ ಇಲಾಖೆಯಿಂದ ನಾವು ಮಾಡ್ತೀವಿ ಅಂತ ವಿಶ್ವಾಸ ಇದೆ ಅದನ್ನು ಇದೆಲ್ಲದೂ ಕೂಡ ಪೌಷ್ಟಿಕತೆ ಬರೀ ವಿದ್ಯಾಭ್ಯಾಸ ಅಲ್ಲ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲವು ಶಾಲೆಗಳನ್ನು ಮೇಲ್ದರ್ಜೆಗೆ ತೊಗೊಂಡು ಹೋಗ್ತಕ್ಕಂಥ ಅದು ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ ಆ ಕಾರ್ಯಕ್ರಮ ಇವತ್ತು ಇಲ್ಲಿಂದ ಶುರು ಆಗ್ತದೆ NEPಯಲ್ಲಿ ಸಿ ಏನಾಗ್ತದೆ ನಾನು ಕೂಡ ನೀವು ಮಾಧ್ಯಮದವರೆಲ್ಲ ಕೇಳಿದಾಗ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು ಈಗ ಹಿಂದಿ ಹೇರ್ತಾ ಇದ್ದವು ಹಿಂದಿ ಯಾಕೆ ಹೇರ್ತಾ ಇದ್ದಾರೆ ನಾಳೆ ದಿವಸ ಏನಾಗ್ತದೆ ನಾವು ಕನ್ನಡನೇ ಮರ್ತೋಗ್ಬಿಡ್ತೀವಿ ನಮ್ಮ ರಾಜ್ಯದಲ್ಲಿ ನಮ್ಮ ಸಂಸ್ಕೃತಿ ಬೇರೆ ಬೇರೆ ರಾಜ್ಯದ ಸಂಸ್ಕೃತಿ ಇದು ಒಂದು ಫೆಡ್ರಲ್ ಸಿಸ್ಟಮಲ್ಲಿದ್ದೀವಿ ನಾವು ಎಲ್ಲ ರಾಜ್ಯದ ಕೂಡ ಅವ್ರವ್ರದ್ದು ಇಂಡಿವಿಜುವಲ್ ಕಲ್ಚರ್ ಇರ್ತದೆ ಅವ್ರದ್ದೇ ಭಾಷೆ ಅವ್ರದ್ದೇ ಒಂದು ವಾತಾವರಣದಲ್ಲಿ ಶಿಕ್ಷಣ ಇರ್ಬೋದು ಎಲ್ಲ ರೀತಿಯೂ ನಡೀತಾ ಇರ್ತದೆ ಅದನ್ನು ತಂದು ಹೇರ್ತಕ್ಕಂಥದ್ದು ಆ ಕೆಟ್ಟ ಬುದ್ಧಿ ಇವರಿಗಿದೆ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಈಗ ಹಿಂದಿ ಹೇರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿದರು ಎಲ್ಲರೂ ಕೂಡ ಅದನ್ನು ವಿರೋಧ ಮಾಡಿದರು ಈಗ ಹೋದ ಸತಿ ಸರ್ಕಾರ BJP ಸರ್ಕಾರ ಟೆಕ್ಸ್ಟ್ ಬುಕ್ಸಲ್ಲಿ ಏನು ಮಾಡ್ತು ನಾವು ಇವತ್ತೇನಾದ್ರು ಅಧಿಕಾರದಲ್ಲಿ ಇಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ನಮ್ಮ ಪ್ರಣಾಳಿಕೆಯಲ್ಲಿ ಕ್ಲಿಯರಾಗಿ ಬರೆದಿದ್ದೀವಿ ಟೆಸ್ಟ್ ಏನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀವಿ ನಾವು NEPನ ವಿರೋಧ ಮಾಡ್ತೀವಿ ಅದಕ್ಕೆ ನಾವು ಇಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡಿರೋದು
ಅದು ಅಧಿಕಾರವನ್ನು ಕೊಟ್ಟಿರೋದು ಯಾಕೆಂದ್ರೆ ಇದೆಲ್ಲ ನಾವು ವಿರೋಧಿಸ್ತೀವಿ ಅಂತ ಹೇಳಿ ಅದನ್ನು ಮನ್ನಣೆ ಮಾಡಲೇಬೇಕಾಗ್ತದೆ. ನಾಳೆ ದಿವಸ ನಿಮ್ಮ ಕಂಪ್ಲೀಟ್ ಅವರಿಗೆ ಅಷ್ಟು ಕಂಟ್ರೋಲಿಂಗ್ ಕೆಪಾಸಿಟಿ ಕೊಟ್ಬಿಟ್ರೆ ಎನ್ ಇ ಪಿ ಯಲ್ಲಿ ಇರತಕ್ಕಂಥದ್ದು ಎಸ್ ಇ ಪಿ ಯಲ್ಲಿ ಇರತಕ್ಕಂಥ ಹೆಚ್ಚು ಕಮ್ಮಿ ಸೇಮ್ ಇರ್ತದೆ. ಆದರೆ ಕಂಟ್ರೋಲಿಂಗ್ ಕೆಪಾಸಿಟಿ ಕೊಟ್ಬಿಟ್ರೆ ನಾಳೆ ಆ ಬುದ್ಧಿಯನ್ನು ತರ್ತಕ್ಕಂಥದ್ದು ಬೇರೆ ಬೇರೆ ರೀತಿಗೆ ಹಾದಿಗೆ ತೊಗೊಂಡು ಹೋಗ್ತಕ್ಕಂಥ ಶಿಕ್ಷಣವನ್ನು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಪಕ್ಷದ ಸೀಮಿತವಾಗಿ ಇಲ್ಲಾಂದರೆ ಯಾವುದೋ ಒಂದು ಸಿದ್ಧಾಂತದ ಮೇಲೆ ನಡಿಬಾರ್ದು. ಅವರ ಭವಿಷ್ಯಕ್ಕೆ ಒಳ್ಳೆಯದಾಗ್ತಕ್ಕಂಥ ತೀರ್ಮಾನಗಳನ್ನು ನಾವು ತಗೊಳ್ಬೇಕು. ಅದಾಗಲೇ ನಮ್ಮ ಸರ್ಕಾರದಿಂದ ಆಗಲೇ ನಾವು ಕೂಡ ಪಠ್ಯಪುಸ್ತಕ ಪರಿಷ್ಕರಣೆ ಇದೆಲ್ಲದು ಕೂಡ ನಾವು ಶುರು ಮಾಡಿದ್ದೀವಿ. ಅದು ಯಾವುದೇ ಥರದ ಬದಲಾವಣೆ ಮಾಡಲ್ಲ, ಹಿಡಿತ ಅವ್ರ ಕೈಲಿ ಕೊಡೋದಿಲ್ಲ. ನಮ್ಮ ಇದು ತುಂಬ ಚೆನ್ನಾಗಿದೆ. ಏನು ನಮ್ಮ ಏನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶ್ವಾಸ ಏನಿದೆ, ಇಲ್ಲ ನಮ್ಮ ಮಕ್ಕಳಿಗೆ ಬದಲಾವಣೆಯನ್ನು ನಮ್ಮ ಹಿತಿಮಿತಿಯಲ್ಲಿ ಇರಬೇಕಂತೇಳಿ ಅದನ್ನು ನಾವು ಒಪ್ತೀವಿ. ಅದನ್ನು ಯಾವುದೇ ಕಾರಣಕ್ಕೂ ಎನ್ ಇ ಪಿಯನ್ನು ಎಕ್ಸೆಪ್ಟ್ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಸಿ ಅದು ನಂಗೆ ಗೊತ್ತಿಲ್ಲ, ಆದರೆ ಒಂದು ಅವ್ರು ಹೇಳ್ತಕ್ಕಂಥ ಕೆಟ್ಟ ಬುದ್ಧಿ ಕೇಂದ್ರ ಸರ್ಕಾರದವರಿಗೆ ಯೂಶಲಿ ಇರ್ತದೆ. ಯಾಕೆಂದರೆ ರಾಜ್ಯದಲ್ಲಿದ್ದಾಗಲೇ ಹೋದ ಸತಿ ಮಾಡಿಬಿಟ್ರು, ಅದನ್ನು ಕೇಂದ್ರದಲ್ಲಿ ಮಾಡೋದಲ್ವ. ಈಗ ಹಿಂದಿ ಇರ್ತಕ್ಕಂಥ ನೀವು ಒಪ್ಕೊಳ್ತೀರಾ ಹಾಗಾದರೆ ಫಸ್ಟ್ ಲ್ಯಾಂಗ್ವೇಜ್? ನೋ ನೋ, ಅವ್ರು ಹೇಳ್ತಾ ಇದ್ದಾರೆ ನೀವು ಕಂಟ್ರೋಲಿಂಗ್ ಕೆಪಾಸಿಟಿ ಕೊಟ್ಟುಬಿಡ್ರಿ ಅವ್ರ ಕೀ ಕೈಯಲ್ಲಿ. ಇಲ್ಲ ಇಲ್ಲ, ಯಾರೇ ಪೋಷಕರು ಕೂಡ ಇಲ್ಲ. ಸಿ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಅದನ್ನು ಯಾವುದೇ ಥರದ ರಾಜಕೀಯ ದುರುದ್ದೇಶ ಆಗಲಿ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ದುರುದ್ದೇಶ ಇರಬಾರ್ದು, ಭವಿಷ್ಯ ಇರಬೇಕು ಅದರೊಳಗೆ. ಆ ಭವಿಷ್ಯದ ಮೇಲೇ ನಮ್ಮ ಸರ್ಕಾರ ನೂರಕ್ಕೂ ನೂರು ಬದ್ಧತೆ ಇರ್ತದೆ. ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವ್ರಿಗೆ ಈಗಿರ್ತಕ್ಕಂಥ ವಾತಾವರಣಕ್ಕಿಂತ ಹೆಚ್ಚು ಒಳ್ಳೆಯ ವಾತಾವರಣಕ್ಕೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ವಿದ್ಯಾಭ್ಯಾಸದಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡ್ತೀವಿ. ಇಲ್ಲ ಸಿ, ಅದು ತಪ್ಪು. ನಾನು ನೋಡಿದೆ, ನಾನು ಸರ್ಕಾರಿ ಶಾಲೆಗಳನ್ನು ಯಾರಿಗೂ ಗುತ್ತಿಗೆ ಕೊಡೋದಕ್ಕಾಗೋದಿಲ್ಲ. ನೀವು ಬೇಕಾದರೆ ಅದನ್ನು ಮೇಲ್ಜರ್ಜೆಗೆ ತೊಗೊಂಡು ಹೋಗೋದಕ್ಕೆ ಮಾಡ್ಬೋದು ಅಂತ ಹೇಳಿರೋದು ಹೊರತು ಖಾಸಗಿ ಶಾಲೆಗೆ ಕೊಡ್ತಕ್ಕಂಥ ಒಂದು ಇದೇ ಇಲ್ಲ, ಪ್ರಸ್ತಾವನೆಯೂ ಇಲ್ಲ. ನಾವು ಹೇಳೋದು ಕೆಲವು ಸತಿಗೆ ಸಹಭಾಗಿತ್ಯ ಅಂದರೆ, ಈಗ ನಂದು ಒಂದು ಪ್ರೈವೇಟ್ ಸ್ಕೂಲ್ ಇದೆ ಅಂದ್ಕೊಳ್ಳಿ, ನಾನು ಈ ಒಂದು ಎರಡು ಸ್ಕೂಲಿಗೆ ನಾನು ಕೆಲವು ಕಾರ್ಯಕ್ರಮಗಳನ್ನು ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಸಿ ಎಸ್ ಆರ್ ಫಂಡ್ಸಲ್ಲಿ ಇರ್ಬೋದು, ಒಂದು ಮಾನವೀಯತೆಯಿಂದ ಮಾಡ್ಬೋದು, ಅದಕ್ಕೆ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಅದು ಇದೆ, ಬೇರೆ ಶಾಲೆಗಳೆಲ್ಲ ಕೆಲವು ಸತಿ ಮಾಡ್ತಾರೆ, ಬೇರೆ ಶಾಲೆಗಳಿಗೆ ಹೋಗಿ ಟೀಚರ್ಸ್ ಟ್ರೈನಿಂಗು ಅದು ಇದು ಆ ರೀತಿ ಅದನ್ನು ಕೊಡ್ತಕ್ಕಂಥದ್ದು ಹಸ್ತಾಂತರ ಮಾಡ್ತಕ್ಕಂಥ ಪ್ರಸ್ತಾವನೆ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಯಾವುದೂ ಇಲ್ಲ. ಅವರ ಸಹಾಯವನ್ನು ತೊಗೊಳ್ಳೋದಕ್ಕೆ ಸಹಾಯ ಯಾರೇ ತೊಗೊಳ್ಬೋದು. ಈಗ ಯಾವುದೋ ಒಂದು ಫ್ಯಾಕ್ಟ್ರಿಯಿಂದ ನೀವು ಸಹಾಯ ತೊಗೊಳ್ಳೋದಕ್ಕೂ ಯಾವುದೋ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಂದ ಸಹಾಯ ತೊಗೊಳ್ಳೋದು ತಪ್ಪೇನಿಲ್ಲ, ನಮಗೆ ಅವಶ್ಯಕತೆ ಇದೆ, ನಾವು ಮಾಡ್ತೀವಿ ಅದನ್ನು. ಸಿ ನೇಮಕಾತಿಯನ್ನು ದಯವಿಟ್ಟು, ಅದು ಕೋರ್ಟಲ್ಲಿ ಇರೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಕೋರ್ಟಲ್ಲಿ ಭಾಳ ಚಿಕ್ಕ ವಿಚಾರ, ಆದರೆ ಕೋರ್ಟಲ್ಲಿ ಏನು ಫೈಂಡಿಂಗ್ ಮಾಡಿದ್ದಾರೆ ಅಂದರೆ, ನೀವು ಪ್ರೋಸೆಸ್ ಎಲ್ಲ ಮಾಡಿ ಜಡ್ಜ್ಮೆಂಟ್ ಆಗೋವರೆಗೂ ಅವರಿಗೆ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಡಿ ಅಂತ. ಆ ಪ್ರೋಸೆಸ್ ನಡೀತಾ ಇದೆ, ಅದು ಒಂದು ಸ್ವಲ್ಪ ಟೀಚರ್ಸ್ದು ಮಾತ್ರ. ಈಗ 28ಕ್ಕೆ ಕೋರ್ಟಲ್ಲಿದೆ, 21ನೇ ತಾರೀಕು 22ನೇ ತಾರೀಕೊಳಗೆ ಕೆಲವು ಮಾಹಿತಿ ಕೋರ್ಟಿಗೆ ಕೇಳಿದೆ. ಯಾಕೆಂದರೆ ಬೇರೆಯವ್ರಿಗೂ ತೊಂದರೆ ಆಗಿರೋರಿಗೆ ಯಾವ ರೀತಿ ನಾವು ಅವ್ರಿಗೆ ಸಹಾಯ ಮಾಡ್ಬೋದು ಅಂತ ಕೇಳೋದಕ್ಕೆ. ಆದರೆ ಯಾವುದೇ ಥರದ ಬದಲಾವಣೆ ಇಲ್ಲ. 13,500 ಜನರು ಏನಿದೆ ಅದನ್ನು ತ್ವರಿತ ರೀತಿಯಲ್ಲಿ, ನಾನಂತೂ ಅಡ್ವೊಕೇಟ್ ಜನರಲ್ ಜೊತೆಗೆ ದಿನ ಬೆಳಗ್ಗೆ ಸಾಯಂಕಾಲ ವಿಚಾರಗಳನ್ನು ಮಾಡ್ತಾ ಇದ್ದೀನಿ. ಆದರೆ ಕೋರ್ಟ್ ಇರೋದ್ರಿಂದ ನಾವು ಯಾವತ್ತೂ ಕೂಡ ಕೋರ್ಟಿಗೆ ಗೌರವ ಕೊಡಬೇಕು, ಅದರ ವಿಶ್ವಾಸ ಇಟ್ಕೊಳ್ಳಿ. ಇದನ್ನು ಆದಷ್ಟು ಬೇಗ ನಾವು ಇತ್ಯರ್ಥವನ್ನು ಮಾಡ್ತಕ್ಕಂಥದ್ದು. ಪ್ಲಸ್ ನಿನ್ನೆ ಸಾಯಂಕಾಲ ನನಗೆ ಟೀಚರ್ಸ್ ಈಗ ಮೊನ್ನೆ ಟ್ರಾನ್ಸ್ಫರ್ಸ್ ಆಯಿತು, ಎಷ್ಟೋ ಒಂದು ಈಗ ಮಾನ್ಯ ಸಚಿವರು ಕೂಡ ಇದ್ದಾರೆ, ಶಾಸಕರು ಇದ್ದಾರೆ, ಅವ್ರವ್ರ ಕ್ಷೇತ್ರದಲ್ಲಿ ಕೆಲವು ಸತಿ ಹೆಚ್ಚುವರಿ ಟೀಚರ್ಸ್ ಬಂದರೂ ಅವ್ರಿಗೆ ಅನುಕೂಲ ಆಯಿತು ಕೆಲವು ಕ್ಷೇತ್ರಕ್ಕೆ. ಕೆಲವರಿಗೆ ಯಾರ ಕಡೆಯಿಂದ ಎಲ್ಲಿಂದ ಹೋದ್ರಲ್ಲ ಈ ಟ್ರಾನ್ಸ್ಫರ್ ಸೀಸನ್ಲ್ಲಿ 30,000 ಟ್ರಾನ್ಸ್ಫರ್ಸ್ ಆಗಿದೆ ಕೌನ್ಸಿಲಿಂಗಲ್ಲಿ, ಆಟೋಮೆಟಿಕ್ಕಾಗೆಲ್ಲ ಚೆನ್ನಾಗಾಗಿದೆ. ಎಲ್ಲೆಲ್ಲಿ ಕಮ್ಮಿ ಆಗಿದೆ, ನಿನ್ನೆ ಸಾಯಂಕಾಲ 10,000 ಗೆಸ್ಟ್ ಟೀಚರ್ಸ್ನ ಮತ್ತೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಇವತ್ತೆಲ್ಲ ಕೂತ್ಕೊಂಡು ಎಲ್ಲೆಲ್ಲಿ ಶಾರ್ಟೇಜು ಬದಲಾವಣೆ ಕಮ್ಮಿ ಆಗಿದೆ, ನಾರ್ತ್ ಕರ್ನಾಟಕ ಇರ್ಬೋದು, ಒಂದೊಂದು ಜಿಲ್ಲೆಯಲ್ಲಿ ಏನಾಗುತ್ತೆ ಅಲ್ಲೇ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ. ಟೀಚರ್ಸ್ ಇಲ್ಲಿಂದ ನಾವು ಪಾಪ ಹತ್ತಿರ ಇರತಕ್ಕಂಥ ತಾಲೂಕುಗಳಿಗೋ ಇಲ್ಲ ಪಕ್ಕದ ಜಿಲ್ಲೆಗೆ ಹೋಗ್ಬಿಡ್ತಾರೆ, ಆವಾಗ ಒಂದು ತಾಲೂಕಿಗೆ ಎಫೆಕ್ಟ್ ಆಗ್ತದೆ ಅದು. ಅಂಥ ಇದನ್ನು ನಾವು ನಮ್ಮ ಅಧಿಕಾರಿಗಳಿಗದವ್ರಿಗೆ ಹೇಳಿ ಅದನ್ನು ನಾವು ಆಗಲೇ ಲಿಸ್ಟ್ ತೊಗೊಂಡು ಇನ್ನೊಂದು 3-4 ದಿವಸದೊಳಗೆ ಅವರಿಗೆ ಹೆಚ್ಚು ಸಹಕಾರವನ್ನು ಯತ್ನಿತ ಶಿಕ್ಷಕರನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇಲ್ಲ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ ಥರ ಬೇಡಿಕೆ ಎಲ್ಲೂ ಇರಲ್ಲ. ಇಲ್ಲ, ಏನು ಅಭಿಪ್ರಾಯ ಅಂತ ಹೇಳಿ, ಅಭಿಪ್ರಾಯವನ್ನು ಅವರವ್ರ ಅಭಿಪ್ರಾಯನ ಕೊಟ್ಟಿರೋದ್ರಿಂದ ಅವರವ್ರ ವಿವೇಚನಕ್ಕೆ ಬಿಡಬೇಕಾಗ್ತದೆ. ಅದನ್ನು ಒಂದೇ ಸತಿಗೆ ನೀವು ಹಿಂಗೆ ಮಾಡಿ ಅಂತಕ್ಕಂಥದ್ದಿಲ್ಲ.
ಸ್ವಾಭಾವಿಕವಾಗಿ ಏನಾಗ್ತದೆ ಗುಣಮಟ್ಟ ನೋಡಿಕೊಂಡು ಅದನ್ನ ಹೋಲಿಕೆ ಮಾಡ್ತಾರೆ ಆ ತರ ಬೇಡ ನಾವು ಗುಣಮಟ್ಟ ನಾವೇ ಸರ್ಕಾರದಿಂದ ಚೆನ್ನಾಗಿ ಮಾಡಿದಾಗ ಇಂತ ಮಾತುಗಳು ಕಮ್ಮಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದು ವಾತಾವರಣ ಒಳ್ಳೆದು ತಗೊಂಡು ಹೋಗ್ತಕ್ಕಂತ ವ್ಯವಸ್ಥೆನ ನಾವು ಮಾಡ್ತೀವಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಟಾಸ್ಕ್ ಕೊಟ್ಟಿದ್ದಾರೆ ಸಚಿವರಿಗೆ ಕೆಲವರಿಗೆ ಹಾ ಆಪರೇಷನ್ ಅಷ್ಟಕ್ಕೆ ಪ್ಲಾನ್ ನ ನಿಮಗೆ ಹೇಳ್ತಾರಾ ಅದೇ ಹೇಳಿದ್ದು ಆ ಟಾಸ್ಕ್ ಗೆ ಪ್ಲಾನ್ ಪ್ಲಾನ್ ನ ನಿಮಗೆ ಹೇಳ್ತಾರಾ ಎಕ್ಸಿಕ್ಯೂಟ್ ಆದ್ಮೇಲೆ ಹಾ ಯಾವುದೇ ತರ ಪ್ಲಾನ್ ಇದ್ರೂ ನಿಮಗೆ ಹೇಳಲ್ಲ ಯಾವುದೇ ತರದ ಟಾಸ್ಕ್ ಅನ್ನು ಕೊಟ್ಟರೆ ಪಕ್ಷ ಸರ್ಕಾರ ಎಲ್ಲ ಒಟ್ಟಿಗೆ ಸೇರಿ ನಾವು ಏನೇ ಮಾಡಿದ್ರು ಪಕ್ಷದ ಮುಂದಿನ ಪಾರ್ಲಿಮೆಂಟ್ ಚುನಾವಣೆನ ಈ ರಾಜ್ಯಕ್ಕೆ ಒಳ್ಳೆದೇನೇ ಆಗಬೇಕು ಎಲ್ಲದೂ ಮಾಡ್ತೀವಿ ಮೊನ್ನೆ ಇಬ್ರು ಒಂದೇ ಫಂಕ್ಷನ್ ಅಲ್ಲಿ ಇದ್ವಿ ನಾವು ಅವರು ಮಾತಾಡಿದ್ವಿ ಅವರು ಬಿಜೆಪಿ ಅಲ್ಲಿ ಇದ್ದಾರೆ ನಾವು ಕಾಂಗ್ರೆಸ್ ಅಲ್ಲಿ ಇದ್ವಿ ನಾಲ್ಕೈದು ತಾರೀಕು